बंधु चतुर्मुखम परसुगुम्मु मक्कलप्यम्म श्रयसिर्तुम प्रियदिम बंधु चतुर्मुखम परसुगुम्मु मक्कलप्यम्म नाश्रयसिर्तुम दोनैत्य धानवगलम प्रख्यातनमन्वयम मयनि निर्मितमप्पा तेजोवतिया राजलागिर्धम वयसिर्पे भुजसंधि बंधित जयश्री गोत्रमं चैत्रमम्मा ಬರಮಾಡಿ ದಶಿಲೆಯೊಂದು ನಳಿದಾಡಿದೆ ಅನ್ನ ದಶಿಲೆಯೊಂದು ನಳಿದಾಡಿದೆ ಅರೆರೆ ಪನ್ನೀರ ಪರಿಮಳ ಹೂಬಿರಿದು ಅಂದ ದಶಿಲೆಯೊಂದು ನಳಿದಾಡಿ ಮೋಹಿನಿ ಎನ್ನುವುದು ಇವಳ ಸಬಲ್ಲವೆ ಮನ ಮೋಹ ತುಂಬಿದ ಚೆಲುವಲ್ಲವೆ ಮೋಹಿನಿ ಎನ್ನುವುದು ಇವಳ ಸಬಲ್ಲವೆ ಮನ ಮೋಹ ತುಂಬಿದ ಚೆಲುವಲ್ಲವೆ ನಾಯಕನೇ ನಿನಗೆ ಈ ಹೂವಲ್ಲವೆ ಸೆಳೆಯುವ ಚೆಲುವಲ್ಲದೆ ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ ಅಂದದ ಶಿಲೆಯೊಂದು ನಳಿದಾಡಿದೆ ಅದರ ಪನ್ನೀರ ಪರಿಮಳ ಹೂವಿರಿದು ಅಂದದ ಶಿಲೆಯೊಂದು ನಳಿದ ಸ ಪದ ಸ ಸ ಸ ಪದ ಸ ಸ ಪದ ದದ್ದ ರೀರಿ ರೀರಿ ದಸ ರೀರಿ ರೀರಿ ದಸ ಗಾರಿ ಗಾರಿ ಗರಿ ಸ ಸ ಸ ಪದ ಸ ಸ ಪದ ಸ ಸ ದ ಪದ ದ ದ ರೀ ರೀ ದಸ ರೀ ರೀ ದಸ ರೀ ರೀ ಗರಿ ಸ ಸ ಸ ಪದ ಸ ಸ ಸ ಸ ಪದ ಸ ಸ ಸ ಸ ಪದ ಸ ಸ ಸ ಸ ದ ಪದ ದ ದ ರೀ 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 ದಸ ರೀ 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 ದಸ ಗಾರಿ ಗಾರಿ ಗರಿ ಸ ಸ ಸ ಸರಿ ಗ ಪದ ಪ ಗರಿ ಗ ಗ ಗ ಪದ ಸರಿ ಗರಿ ಸರಿ ಸ ಸ ಸ ಸರಿ ಗ ಪದ ಪ ಗರಿ ಗ ಗ ಗ ಪದ ಸರಿ ಗರಿ ಸರಿ ಸ ಸ ಸ ಸ ಸ ದ ಸ ದ ಪ ಗ ದ ದ ಪ ದ ಪ ಪ ಗ ಪ ಗರಿ ಸರಿ ಗ ಪದ ಸ ಸ ಸ ದ ಸ ದ ಪ ಗ ದ ದ ಪ ದ ಪ ಗರಿ ಪ ಪ ಗ ಪ ಗರಿ ಸರಿ ಗ ಪದ ಸ ಸ ಸ ದ ಸ ದ ಪ ಗ ದ ದ ಪ ದ ಪ ಗರಿ ಪ ಪ ಗ ಪ ಗರಿ ಸರಿ ಗ ಪದ ಸ ಸ ರಿ ಗ ಗ ರಿ ಗ ಪ ರಿಗ ಪದ ಸ ರಿಗ ಪದ ಸ ರಿಗ ಪದ ರಿಗ ಪದ ಸ ರಿಗ ಪದ ಸ ರಿಗ ಪದ ರಿಗ ಪದ ಸ ರಿಗ ಪದ ಸ ರಿಗ ಪದ ಮುತ್ತಿನ ಮಾಲೆಯ ಕಟ್ಟಿ ತಂದು ಎಣ್ಣಲು ಆಸೆಯ ತುಂಬಿದ ದುಂಬಿಯ ರೀತಿ ತಾನು
ಮಾಲೆಯ ಕಟ್ಟಿ ತಂದಿಹ ಎಲ್ಲೊಂದು ಆಸೆಯ ತುಂಬಿದ ತುಂಬಿಯ ರೀತಿ ತಾನೊಂದು ತತ್ತೈ ಎಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು ಸಂಗೀತದ ಸ್ವರ ಜೀತೆಯ ಆಡುತ್ತ ನಲಿಯುವುದು ತಾನೊಂದು ಮುಖದಲ್ಲಿ ಮುಖವಿಟ್ಟು ಹಾಡುತ್ತ ಬರುವುದು ಹಾಡುತ್ತ ಬರುವುದು ದುಂಬೆಯ ತೆರದಿ ಹಾಡುತ್ತ ಬರುವುದು ದುಂಬೆಯ ತೆರ ಹಾಡುತ್ತ ಬರುವುದು ದುಂಬೆಯ ತೆರ ಹಾಡುತ್ತ ಬರುವುದು ದುಂಬೆಯ ತೆರದಿ ಅಂದದ ಶಿಲೆಯೊಂದು ನಲಿದಾಡಿದ ಅದರ ಪಲ್ನೀರ ಪರಿಮಳ ಹೂದಿದು ಅಂದದ ಶಿಲೆಯೊಂದು ನಲಿದಾಡಿದ ತಗದಿ ಮಿತಕ ಜನ ತಗದಿ ಮಿತಕ ಜನು ತಗದಿ ಮಿತಕ ಜನು ದಾಮ್ 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 ತಗದಿ ಮಿತಕ ಜನು ತಗದಿ ಮಿತಕ ಜನು ತಗದಿ ಮಿತಕ ಜನು ತೈಡಿದಾಮ್ ತೈಡಿದ ತಗದಿ ಮಿತಕ ಜನು ದಿಮಿತಕ ಜನು ತಗದಿ ಮಿತಕ ಜನು ತೈಡಿದಾಮ್ ತೈಡಿದ ತಗದಿ ಮಿತಕ ಜನು ತೈಡಿದಾಮ್ ತೈಡಿದ ತಗದಿ ಮಿತಕ ಜನು ತೈಡಿದಾಮ್ ತೈಡಿದಾಮ್ ತೈಡಿದ ತೈಡಿದಾಮ್ ತೈಡಿದ ತೈಡಿದಾಮ್ ತೈಡಿದ ತೈಡಿದಾಮ್ ತೈಡಿದ ತೈಡಿದಾಮ್ 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 ತೈಡಿದ ತೈಡಿದಾಮ್ 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 ತೈಡಿದ ತಗದಿ ಮಿತಕ ಜನು ತಗದಿ ಮಿತಕ ಜನು ತಗದಿ ಮಿತಕ ಜನು ತಗದಿ ತಜ್ಜು ತಗಜು ತಗಿಟಜು ತದಿಗಿನ 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 ತಜ್ಜು ತಗಜು ತಗಿಟಜು ತದಿಗಿನ 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 ತಜ್ಜು ತಗಜು ತಗಿಟಜು ತದಿಗಿನ 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 ತಗದಿ ಮಿತಕ ಜನು 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 ತಗದಿ ತಾಕ ತಜಂ ತರಿದ ತಜಂ ತರಿದ ತದಿಗಿನ 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 ತಾಕ ತಜಂ ತರಿದ ತಜಂ ತರಿದ ತದಿಗಿನ 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 ಮಿತಕ ಜನು ತಗದಿ ಮಿತಕ ಜನು ತಗದಿ ಮಿತಕ ತಗದಿ ಮಿತಕ ಜನು ತಗದಿ ಮಿತಕ ಜನು ತಗದಿ ಮಿತಕ ಜನು ತಗದಿ ತಾ ಅತುಂಗ ತಕ್ಕ ತುಂಗ ದಿಗಿದ ತಕ್ಕ ತುಂಗ ದಿಗಿತ ಕದಿಗಿತ ಕದಿಗಿತ ಕತೆ ದಿಗಿತ ಕದಿಗಿತ ಕದಿಗಿತ ಕತೆ ದಿಗಿತ ಕದಿಗಿತ ಕದಿಗಿತ ಕತೆ ದಿಗಿತ ಕತೆ ದಿಗಿತ ಕತೆ ದಿಗಿತ ತಾ ಅತುಂಗ ತಕ್ಕ ತುಂಗ ದಿಗಿದ ಕತಕ್ಕ ತುಂಗ ದಿಗಿತ ಕದಿಗಿತ ಕದಿಗಿತ ಕತೆ ದಿಗಿತ ಕದಿಗಿತ ಕದಿಗಿತ ಕತೆ ದಿಗಿತ ಕದಿಗಿತ ಕದಿಗಿತ ಕತೆ ದಿಗಿತ ಕತೆ ದಿಗಿತ ಕತೆ ದಿಗಿತ ತಾ ಅತುಂಗ ತಕ್ಕ ಕುದಕ್ಕ ತುಂಗ ದಿಗಿತ ಕದಿಗಿತ ಕದಿಗಿತ ಕತೆ ದಿಗಿತ ಕದಿಗಿತ ಕದಿಗಿತ ಕತೆ ದಿಗಿತ ಕದಿಗಿತ ಕದಿಗಿತ ಕತೆ ದಿಗಿತ ಕತೆ ದಿಗಿತ ಕತೆ ದಿಗಿತ ಕದಿಗಿತ ಕತೆ ದಿಗಿತ ಕತೆ ದಿಗಿತ ಕದಿಗಿತ ಕತೆ ದಿಗಿತ ಕತೆ ದಿಗಿತ ಕತೆ ಅಂದದ ಶಿಲೆಯೊಂದು ನಲಿದಾಡಿದ ಅದರ ಪಲ್ನೀರ ಪರಿಮಳ ಹೂದಿದು ಅಂದದ ಶಿಲೆಯೊಂದು ನಲಿದಾಡಿದೆ 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 ಲೆಕ್ಕಿಸದೆ ಸೊಕ್ಕಿದ ದೇವತರ ಪಿಡಿ ದೊರೆವೆ ಲೆಕ್ಕಿಸದೆ ಸೊಕ್ಕಿದ ದೇವತರ ಪಿಡಿ ದೊರೆ ಮಿಕ್ಕಿದರ ದಿಹ ನೀಚ ಅಮರೇಂದ್ರ ನಮ್ ಕಡಿವೆ ಮಿಕ್ಕಿದರ ದಿಹ ನೀಚ ಅಮರೇಂದ್ರ ನಮ್ ಕಡಿವೆ ಹೊರಗಿದೆ ಜೋವತಿಯ ದೊರೆಯ ನಾನಾಳ್ವೆ ಸುರರ ಪಿಡಿ ದೊಡೆದು ನಾ ಸುರದೊಳಗೆ ಝೈಪೆ ಸಿಡಿಲಿನ ಕರದೊಳು ಎಡೆಯುತ್ತ ಬರದೊಳು ಸಿಡಿಲಿನ ಕರದೊಳು ಎಡೆಯುತ್ತ ಬರದೊಳು ಪಡವಿಯನ್ನು ಪಿಡಿ ದೊಡೆದು ಕಡಿ ಕಡಿದು ಬರ್ತೆ ಪಡವಿಯನ್ನು ಪಿಡಿ ದೊಡೆದು ಕಡಿ ಕಡಿದು ಬರ್ತೆ ಬರದಿದೆ
ಸರಪಿಡಿ ದೊಡೆದು ನಾಂ ಪುರದೊಳಗೆ ಜೈತೆ ಸಚಿವ ಶ್ರೇಷ್ಠ ಪ್ರಭು ದೈತ್ಯ ಕುಲ ಚಕ್ರವರ್ತಿ ಮಾವ ಮಹೇಶ್ವರರು ಸ್ವರ್ಗಾಧಿಪನಾದ ದೇವೇಂದ್ರನನ್ನು ಜಯಿಸಿ ಅವನ ಪ್ರೀತಿ ವಸ್ತುಗಳಾದ ಕಾಮಧೇನು ಕಲ್ಪವೃಕ್ಷಾದಿಗಳೊಡನೆ ಹಿಂದಿರುಗಿದ ಬಳಿಕ ರಣ ಹೇಡಿಯಾದ ಆ ದೇವೇಂದ್ರನು ಪುನಃ ಸ್ವರ್ಗಾಧೀಶನಾಗಿರೋನಂತೆ ಈ ಸಾರಿ ನಾವುಗಳೇ ಆ ಸ್ವರ್ಗಕ್ಕೆ ಮುತ್ತಿಗೆ ಹಾಕಿ ಆ ಕುನ್ನಿ ದೇವೇಂದ್ರನನ್ನು ಸೆರೆ ಹಿಡಿದುಕೊಂಡು ಬರುತ್ತೇನೆ ಜಾಗ್ರತೆ ಹೊರಡಲು ಸೈನ್ಯಕ್ಕೆ ಆಜ್ಞಾಪಿಸು ರಕ್ತಬೀಜಾಸುರ ಆ ದೇವೇಂದ್ರನಿಗೆ ತ್ರಿಮೂರ್ತಿಗಳ ಅನುಗ್ರಹವು ಸಂಪೂರ್ಣವಾಗಿರುವುದು ಆದ್ದರಿಂದ ಏನು ಏನಂದೆ ವಿತರಣ ತ್ರಿಮೂರ್ತಿಗಳ ಅನುಗ್ರಹವೇ ಇರಲಿ ಓ ತ್ರಿಮೂರ್ತಿಗಳೆಲ್ಲರೂ ಆಕಾಶದಲ್ಲಿರುವ ಚುಕ್ಕೆಗಳನ್ನು ಕಿತ್ತೊಗೆಯುವಂತೆ ಚಿತ್ರೀಕರಿಸಿ ಪ್ರಳಯ ಕಾಲದ ರುದ್ರನು ಬ್ರಹ್ಮಾಂಡ ಬಾಂಡಗಳನ್ನು ಹೊರದಾಕುವಂತೆ ಗಾಂಧಿ ಭುಜಬಲ ಪರಾಕ್ರಮದಿಂದ ಅವರೆಲ್ಲರನ್ನು ತಂದು ಸೆರೆಯಲ್ಲಿಡಿಸುವೆನು ಮೊದಲು ಸ್ವರ್ಗೋದೀಪನ ಸೆರೆ ಹುಂ ರಣಕಹಳಗಳು ಮೊಳಗಲಿ ತಮ್ಮಾಜ್ಞೆ ಮಹಾಪ್ರಭು ದುರಂತ ಮತ ದಿಧಿರ ಸ್ವರಪನ ದುರಂತ ಮತ ದಿಧಿರ ಸ್ವರಪನ ದುರಾಗ್ರಹದಿಂದ ತರಾಗ್ರ ಕೆಳಗಿದೆ ದುರಾಗ್ರಹದಿಂದ ಧರಾಗ್ರ ಕೆಳಗಿ ಸುರಾದಿಪನ ಗೆಲುವೆ ಸಮರದಿ ಸುರಾದಿಪನ ಗೆಲ್ವೆ ಪರಬ್ರಹ್ಮನ ವರಗಳು ಎಂತೆಂತಹ ಅನರ್ಥವನ್ನುಂಟು ಮಾಡು ಸ್ವರ್ಗ ಸಿಂಹಾಸನಾಧೀಶನಾದ ನನ್ನಂಥ ಪರಾಕ್ರಮಿಯನ್ನು ಸಂಗ್ರಾಮದಲ್ಲಿ ಜಯಿಸಿದ್ದಲ್ಲಿ ಮದಾನ ಮಹಿಷಾಸುರನು ನನ್ನ ಪ್ರಿಯ ವಸ್ತುಗಳಾದ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಇವುಗಳೆಲ್ಲವನ್ನು ವಶಪಡಿಸಿಕೊಂಡನು ಇರುವನು ಇರಲಿ ಈ ವಿಚಾರವನ್ನು ಶ್ರೀಮಾನ್ ನಾರಾಯಣ ತಿಳಿಸಿ ಯಾವ ಯುಕ್ತಿಯಿಂದಲಾದರೂ ನನ್ನ ಪ್ರಿಯಸನ್ನು ಪಡೆಯಲೇಬೇಕು ವಿದಾಯತಳೆಂದು ಕೊಡದಿರ ರಾಜವ ವಿದಾಯತಳೆಂದು ಕೊಡದಿರ ರಾಜ ಉದಾವರ್ಣನನು ಮದಾಂಧನ ಪ್ರಾಣವಿಧಾನ ಕೆಳೆಯುವೆ ಮದಾಂಧನ ಪ್ರಾಣವಿಧಾನ ಕೆಳೆ ಸುದೇಯ ಸಮರ ಮಧವನ್ನು ಮುರಿ ಸುರಾದಿಪನ ಗೆಲ್ವೆ ಸಮರದಿ ಸುರಾದಿಪನ ಗೆಲ್ವೆ ಅಮರ ಪತಿಯ ಕಣಕಿರುವ ಮನುಷ್ಯನ ಸಮರದಿ ಕಾಯಿತ ಸಮರದಿ ಎಲ್ಲವೋ ಸ್ವರ್ಗಾಧಿಪನಾದ ದೇವೇಂದ್ರ ರಣರಂಗದಲ್ಲಿ ಮಹಿಷಾಸುರ ಚಕ್ರವರ್ತಿಗೆ ಸೋತು ಪಲೋಹನ ಮಾಡಿದ ಹೇಡಿ ಪುನಃ ಎಂಗಳನಂತೆ ಬಂದು ಸ್ವರ್ಗಾಧೀಶನಾಗಿರುವೆಯ ಮೊದಲು ಸ್ವರ್ಗವನ್ನು ಬಿಟ್ಟು ನನ್ನ ಅಗ್ನೆಯಂತೆ ನನ್ನ ಸೆರೆಮನೆಯಲ್ಲಿರುವೆಯೋ ಅಥವಾ ಭುಜಬಲ ಪರಾಕ್ರಮಿಯಾದ ಈ ರಣಭಯಂಕರನೊಡನೆ ಯುದ್ಧ ಮಾಡುವೆಯೋ ಎಲ್ಲವೋ ರಕ್ತ ಬೀಜ ಹರ ಬ್ರಹ್ಮನಿಂದ ಮೋಡ ಮರಗಳನ್ನು ಪಡೆದಿರೆಂಬ ನಿನ್ನ ಸೊಕ್ಕನೀಗ ಅಡಗಿಸುವ ಎಲ್ಲವೋ ರಕ್ತಸ ಪ್ರಯಾಜ್ಞೆ ಅಂತಿರುವ ಎಲ್ಲವೋ ರಕ್ತಸ ಎಲ್ಲವೋ ರಕ್ತಸ ಪ್ರಳಯಾಜ್ಞೆ ಅಂತಿರುವ ಈ ಮಹೇಂದ್ರ ಪರಾಕ್ರಮ ದೈತರ ದಿಗ್ಗ ನಡೆಸುವ ಈ ವಜ್ರಾಯುಧನಲ್ಲಿ ನಿನ್ನ ಪೌರುಷವೇ ಮರಲ್ಲ ಸುಮ್ಮನೆ ನಿಲ್ಲ ಬಲ ದೇವೇಂದ್ರ ಈ ಬ್ರಹ್ಮಾಂಡವನ್ನೇ ಭಸ್ಮೀಭೂತಗೊಳಿಸುವ ಪ್ರಯೋಗ್ನಿ ಅಂತಿರುವ ನನ್ನಲ್ಲಿ ಮೃತ್ಯು ದೇವತೆ ಯಮನನ್ನು ಹೀಯೋಳಿಸಿದಂತೆ
ತ್ರಿಭುವನ ಪರಾಕ್ರಮಿ ಈ ರಣಭಯಂಕರನ ಶೌರ್ಯಕ್ಕೆ ಈ ಸ್ವರ್ಗವು ಸಿಡಿ ಹೊಡೆದು ದೇವತರ ಸಮೂಹವು ಚಟ ಚಟನೆ ಸಿಡಿದು ದಾರಕ ಕುಂಡದಲ್ಲಿ ಹುರುಳುವುದು ಧರ್ಮ ಕೀರ್ತಿ ಕುಸಿದು ರಸೋತ್ತಳಕ್ಕಿಳಿಯುವುದು ಸಮರ ಸಿಂಹ ಸಮರ ಸಿಂಹನಾದ ನನ್ನಲ್ಲಿ ನಿನ್ನ ಪೌರುಷವೇ ಮದಂದ ದುರಾತ್ಮ ಸಾಧು ನಿನ್ನ ಪೌರುಷವು ಅನಿವಾರ್ಯದ ಅಪಮಾನದ ಅಗ್ನಿಯಿಂದ ಮೊದಲೇ ಬೆಂದು ಬೆಂಡಾದ ಈ ಸ್ವರ್ಗಾಧಿಪನಲ್ಲಿ ಪೌರುಷದ ಒಗೆಯಾಡುತ್ತಿದೆ ಮುಖವನ್ನು ಮುಚ್ಚಿಕೊಂಡಿದ್ದ ಜ್ವಾಜಲ ರೀತಿಯು ಜಾಗೃ ಆಯಿತು ಬಡ ದೇವೇಂದ್ರ ಯುದ್ಧವೆಂದರೆ ಯಾರಲ್ಲಿ ನರ್ತಕಿಯನ್ನು ಬರಮಾಡಿ ಎಂದು ಹೇಳಿ ರಂಬೆ ಊರ್ವಶಿ ಮೇನಕ್ಕೆ ನೃತ್ಯ ನೋಡಿದಂತಲ್ಲ ಯೋಧರಕ್ಕೆ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ನಿನಗೆ ತೆಗೆದುಕೋ ಖಡ್ಗವನ್ನು ಸರಿ ಸಚಿವ ಈ ಬಡ ದೇವೇಂದ್ರನನ್ನು ಬಂಧಿಸಿ ತೆಗೆದುಕೊಂಡು ಹೋಗಿ ನಮ್ಮ ತೇಜಾವತಿಯ ಸೆರೆಮನೆಯಲ್ಲಿ ಇಡುವಂತೆ ಸೇನಾಧೀಶನಿಗೆ ಆಜ್ಞಾಪಿಸು ದೇವೇಂದ್ರ ಹೋಂ ಹೊರಡು ರಣ ಹೇಳಿ ಸಚಿವ ಸ್ವರ್ಗಾಧಿಪನನ್ನು ಜಯಿಸಿ ಸ್ವರ್ಗಾಧೀಶನಾದನು ಇನ್ನು ಆ ಸೃಷ್ಟಿಕರ್ತ ಬ್ರಹ್ಮನ ಸೆರೆ ಮೊಳಗಲಿ ರಣಕಹಳಗಳು ಬ್ರಹ್ಮ ಲೋಕದಲ್ಲಿ ಬ್ರಹ್ಮನೆಂಬುವ ಕಳನ ತಂದು ಸೆರೆಗಿಡುವೆ ಬ್ರಹ್ಮಾಂಡವನ್ನೇ ಜಯಿಸಿ ಸಾಹಸದಿ ಮೆರವೆ ಬ್ರಹ್ಮನೆಂಬುವ ಕಳನ ತಂದು ಸೆರೆಗಿಡುವೆ ಹರಿ ಅರರು ಸರಿ ಸಮರೆವರುದಿರ ನಿಗೆ ಹರಿ ಅರರು ಸರಿ ಸಮರ ಮೆರವರುದಿರ ತರೆಯೊಳಗೆ ಸರಿ ಸಮರ ಈ ರಕ್ತ ಬೀಜರಿಗೆ ತರೆಯೊಳಗೆ ಸರಿ ಸಮರ ಈ ರಕ್ತ ಬೀಜನ್ ಬ್ರಹ್ಮನೆಂಬುವ ಕಳನ ತದ್ದು ಸರಗಿಡುವೆ ಬ್ರಹ್ಮಾಂಡವನಿಗೆ ಸಾಹಸದಿ ಮೆರವೆ ಪರಲಕ್ಷ್ಮೀ ರಮಣ ನಾರಾಯಣ
ದುಷ್ಟ ಶಿಕ್ಷಣೆ ಶ್ರೇಷ್ಠ ರಕ್ಷಣೆಯ ಭಾರವನ್ನೊತ್ತ ಮಾಧವನು ಸಮಯದಲ್ಲಿ ಧರ್ಮಮೂರ್ತಿಯೋ ಪ್ರಳಯದಲ್ಲಿ ಲಯಕರ್ತರೋ ಆದ ಹರಿಹರರ ಯೋಗಕ್ಷೇಮವೇ ತಿಳಿಯದಂತಾಯಿತು. ಈ ದಿನ ನಾನೇ ಕೈಲಾಸಕ್ಕೂ ವೈಕುಂಠಕ್ಕೂ ಹೋಗಿ ಹರಿಹರರ ಯೋಗಕ್ಷೇಮವನ್ನು ತಿಳಿದು ಬರುವೆನು. ಕರ್ತೃಡುವೆನು ಬ್ರಹ್ಮೇಂದ್ರ ಬಲವ ದೂರದಲ್ಲಿ ಹರಿಹರ ಸುರು ಪಾಲ ಕರ್ತೃಡುವೆನು ಬ್ರಹ್ಮೇಂದ್ರ ಬಲವ ಸಾರ್ಥವೈರಿ ಸಮೂಹವನ್ನೆಲ್ಲ ಸಾರ್ಥವೈರಿ ಸಮೂಹವನ್ನೆಲ್ಲ ಶ್ರೀರತೆಯ ಸಂಗ್ರಹವಾದಿಗಳು ಕರ್ತೃಡುವೆನು ಬ್ರಹ್ಮೇಂದ್ರನ ಬಲವ ಹೇಳಿದ ರಕ್ತ ಬೀಜ ಬ್ರಹ್ಮದೇವ ನಮಸ್ಕರಿಸುವೆನೋ ಹೇರಿದ ರಕ್ತ ಬೀಜ ಅಸುರ ಈ ಪ್ರಬಲ ದಂಡೆ ಯಾತ್ರೆ ಯಾವ ಕಡೆಗೆ ಬ್ರಹ್ಮಲೋಕದೆಡೆಗೆ ಬಿಡು ನಿನ್ನ ಬ್ರಹ್ಮಲೋಕವನ್ನು ಮೊದಲು ಬಿಟ್ಟು ನಡೆ ನಿನ್ನನ್ನು ಸೃಷ್ಟಿಸಿದ ತಪ್ಪಿಗಾಗಿ ನಾನು ಬ್ರಹ್ಮಲೋಕವನ್ನು ಬಿಡಬೇಕು ಬ್ರಹ್ಮಲೋಕವನ್ನಲ್ಲ ಸೃಷ್ಟಿಕರ್ತ ತ್ರಿಮೂರ್ತಿಗಳಾದ ಹರಿಹರ ಬ್ರಹ್ಮರಾದ ನೀವೆಲ್ಲರೂ ತ್ರಿಲೋಕಗಳನ್ನು ಬಿಟ್ಟು ನನಗೆ ಶರಣಾಗತರಾಗಿ ನನ್ನ ಆಜ್ಞೆಯಂತೆ ನನ್ನ ಸೆರೆಮನೆಯಲ್ಲಿರಬೇಕು ರುದಿರಾಸುರ ನನ್ನ ಮಾತನ್ನ ಕೇಳು ಕೆಡುವ ಕಾಲಕ್ಕೆ ದುರ್ಬುದ್ಧಿ ಹುಟ್ಟಿದಂತೆ ನೀನೇಕೆ ಅಧರ್ಮ ಕಾರ್ಯಕ್ಕೆ ತೊಡಗಿದೆ ಬೇಡ ನನ್ನ ಮಾತನ್ನ ಕೇಳಿ ಹಿಂದಿರುಗಿ ಹೋಗಿ ಸುಖವಾಗಿ ತೇಜೋವತಿಯನ್ನಾಳು ಬ್ರಹ್ಮದೇವ ನೀನು ನನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನೆಂದು ಇದುವರೆಗೂ ನಿನ್ನ ಉಪದೇಶವನ್ನು ಕೇಳದಿದಾಯಿತು ಸಾಕು ನಿನ್ನ ವೇದಾಂತ ಸುಮ್ಮನೆ ಸತ್ಯಲೋಕವನ್ನು ಬಿಡುವೆಯೋ ಇಲ್ಲವೇ ಈ ಜಗದೇ ಕಕ್ಕಲಿ ಹೊಡೆದು ಯುದ್ಧ ಮಾಡುವೆಯೋ ರಕ್ತ ಬೀಜಾಸುರ ನನ್ನಲ್ಲಿ ಹೊರಪಡದ ನಿನ್ನ ಖಡ್ಗದಲ್ಲಿ ಈ ಬ್ರಹ್ಮಾಂಡವನ್ನು ಬುಡುಮಾಲೆ ಮಾಡುವ ಸಸಾಮರ್ಥ್ಯವು ನಿನ್ನ ಖಡ್ಗದಲ್ಲಿದೆ ಆದರೆ ತ್ರಿಭುವನ ಸಮರ್ಥನಾದ ನಿನ್ನನ್ನೂ ಸಹ ತಳ ಮೇಲೆ ಮಾಡುತ್ತಕ್ಕ ಗುಪ್ತ ಖಡ್ಗವೊಂದು ಈ ಬ್ರಹ್ಮಾಂಡದಲ್ಲಿ ಇದೆಯೆಂಬುದನ್ನು ಮರೆಯಬೇಡ ತ್ರಿಲೋಕಾಧಿಪತಿಯನ್ನಿಸಿಕೊಳ್ಳುವ ದುರಾಸೆಗೊಳಗಾಗದಿರು ಹಿಂದಿರುಗು ಸಾಕು ಮಾಡು ನಾನು ತೊಟ್ಟ ಬಣವನ್ನು ಬಿಡತಕ್ಕ ವೀರನಲ್ಲ ಇಟ್ಟ ಹೆಜ್ಜೆಯನ್ನು ಹಿಂದೆ ಸರಿಸತಕ್ಕ ಹದಿರನೂ ಅಲ್ಲ ಮಹಾಪ್ರಳಯವೇ ನನ್ನನ್ನಡ್ಡಾಯಿಸಿದರು ಅದನ್ನು ತಡೆಗಟ್ಟುವ ಆಸಮ ಸಾಹಸವು ಈ ರಣಭಯಂಕರ ರಕ್ತ ಬೀಜಾಸುರನಲ್ಲಿದೆ ಇನ್ನು ಸುಮ್ಮನೆ ಸತ್ಯಲೋಕವನ್ನು ಬಿಡುವೆಯೋ ಇಲ್ಲವೇ ಈ ರಣಭಯಂಕರನೊಡನೆ ಯುದ್ಧ ಮಾಡುವೆಯೋ ಆಗಲಿ ದೈವಗತಿಯನ್ನು ಮೀರಲು ಸಾಧ್ಯವೇ ನಡೆ ಹೋಗೋಣ ಬ್ರಹ್ಮದೇವ ನನ್ನಷ್ಟವಿನ್ನೇನು ಬ್ರಹ್ಮದೇವ ನನ್ನ ಸೆರೆಮನೆಯಲ್ಲಿರುವುದೇ ಮಹಾದಿಷ್ಟ ಆಗಲಿ ದೈವಗತಿಯನ್ನು ಮೀರಲು ಸಾಧ್ಯವೇ ನಡೆ ಹೋಗೋಣ ಸರಿ ಸಚಿವ ಪ್ರಭು ಈ ಬ್ರಹ್ಮದೇವನಿಗೂ ನನ್ನ ಸೆರೆಮನೆಯ ದಾರಿಯನ್ನು ತೋರಿಸು ಮಹಾಪ್ರಭು ಬ್ರಹ್ಮದೇವ ಹೊರಡು ಸಚಿವ ಪ್ರಭು ಸ್ವರ್ಗ ಸತ್ಯಲೋಕವನ್ನು ಜಯಿಸಿದ್ದಾಯ್ತು ಇನ್ನು ಆ ಕೈಲಾಸಾಧಿಪತಿ ಶಂಕರನ ಸೆರೆ ಮೊಳಗಲಿ ರಣ ಕಹಳೆಗಳು ಕೈಲಾಸದಲ್ಲಿ ಬಿಡಿದ ಪ್ರಮದನ ಕಡಿದಿಡುತ್ತಲೆ ಬರದಿ ಬಿಡಿದ ಪ್ರಮದನ ಕಡಿದಿಡುತ್ತಲೆ ಬರದಿ ಮುರನೆಲ್ಲ ಸಿಂಗಿ ಹಾರ್ದುಕೊಳ್ಳುವೆ ಮುರನೆಲ್ಲ ಸಿಂಗಿ ಹಾರ್ದುಕೊಳ್ಳು ಪಡ ಪಡವೆ ನಡೆ ಅರ ನಡೆಗೆ ಬೇಗ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ಕಮಲ ನಯನ ನಾರಾಯಣ ಕಮಲ ನಯನ ಕಮಲ ವದನ ದುಷ್ಟರನು ಶಿಷ್ಯರನು ತಂದವನು ನೀನೇ ಅಳಿಸುವುದು ನಗಿಸುವುದು ಎಲ್ಲವೂ ನೀ
ಭಕ್ತಿ ಕೊಡುವನು ನೀನೇ, ಮುಕ್ತಿ ಕೊಡುವನು ನೀನೇ, ನಿನ್ನ ಮಹಿಮೆಯ ಶಕ್ತಿ ಬಲ್ಲವನು ನೀನೇ. ಮನೆ ಮಾಡಿ ನಿಜ ಮುನಿಗಳ ಮನದಿ ಮನೆ ಮಾಡಿ ನಿಜ ಭಗವತರ ಹೃದಯದಿ ಮಲಿದಾಡಿ ಮುನಿಗಳ ಮನದಿ ಮನೆ ಮಾಡಿ ನಿಜ ಭಗವತರ ಹೃದಯದಿ ಮಲಿದಾಡಿ ಕರೆದರೆ ಬರುವ ಅಭಯವ ಕೊಡುವ ಕರೆದರೆ ಬರುವ ಅಭಯವ ಕೊಡುವ ಶ್ರೀವತ್ಸನೇ ಕರುಣಾನು ತಂದೆ ಕರ್ತನಾದ ಬ್ರಹ್ಮದೇವನನ್ನೇ ಸೆರೆ ಹಿಡಿಯುವುದಕ್ಕಿಂತಲೂ ಬೇರೆ ಪಾಪ ಉಂಟೆ. ಈ ಅಧರ್ಮದ ತಳಹದಿಯಲ್ಲಿ ರುದಿರಾಸುರನ ವಿನಾಶವು ಜಗತ್ತಿನ ಕಣ್ಣಿಗೆ ಕಾಣಬೇಕಾಗಿದೆ. ಈ ದೈವದ್ರೋಹಿಯ ಸಂಹಾರಕ್ಕೆ ಶ್ರೀಹರಿಯೇ ಹೊರತು ಮಿಕ್ಕ ದೇವತರಿಂದ ಸಾಧ್ಯವಿಲ್ಲ. ದೇವ, ನಿನ್ನ ಲೀಲಾ ನಾಟಕರಂಗದಲ್ಲಿ ರಕ್ತಬೀಜಾಸುರನ ಪರಿಸಮಾಪ್ತಿಯು ಯಾವ ತೆರೆದಿಂದಿದೆಯೋ ನಾನರಿಯೆ. ಇರಲಿ, ಈಗ ನಾನೇ ವೈಕುಂಠಕ್ಕೆ ಹೋಗಿ ಇಂದ್ರ ಬ್ರಹ್ಮರ ಸೆರೆಯ ಸಮಾಚಾರವನ್ನು ಆ ನಾರಾಯಣನಿಗೆ ತಿಳಿಸಿ ಈ ಬಂಧನದ ಬಿಡುಗಡೆಗೆ ಪ್ರಯತ್ನಿಸುವೆನು. ಗರ್ವದಿ ಮದಿಸಿದ ಆನವರು ಮಠ ಪರ್ವತಿ ಮದಿಸಿದ ದಾನವರು ಮದ ಮೇರುತ ಮೆರೆಯುತ ಕರ್ಜಿಸಲು ಪರ್ವತಿ ಮದಿಸಿದ ದಾನವರು ಮದ ಮೇರುತ ಮೆರೆಯುತ ಕರ್ಜಿಸಲು ದುರುಳರ ಹಳಿಸಿ ಜಯವನು ಗಳಿಸಿ ಗರ್ವದಿ ಮದಿಸಿದ ದಾನವರು ಮಗ ಬೇರುತ ಮೆರೆಯುತ ಕರ್ಜಿಸಲು ಗರ್ವದಿ ಮದಿಸಿದ ದಾನವರು ಮಗ ಬೇ
ಮಗನಾಗಬೇಕೆಂದು ನಿಮ್ಮ ನಾಮಾಕ್ಷರಣವನ್ನು ವಚಿಸಿ ನಿಮ್ಮ ಸಹಧರ್ಮ ಪತ್ನಿ ಆದಿ ನೀವು ಭಕ್ತಿಗೆ ಒಲಿದವನಲ್ಲದೆ ವಿಶ್ವಪಾಲಕ ನಾನು ನಿನ್ನ ಪತ್ನಿಯಾಗಿ ಧನ್ಯಳಾದೆ ಮಾಧವ ಎಲ್ಲಿರುವೆ ದರ್ಶನವಿತ್ತು ನನ್ನನ್ನು ಆನಂದಿಸು ಕರೆದೇ ಹಾಕೋಗಿಲ್ಲ ಏತಕ್ಕಾಗಿ ನನ್ನನ್ನು ಧ್ಯಾನಿಸಿದೆ ದೇವ ನಾರಾಯಣ ಲಕ್ಷ್ಮಿ ಕರೆದವಳು ಲಕ್ಷ್ಮಿ ಬಂದಿಹನು ಲಕ್ಷ್ಮೀಪತಿ ಇದು ನನ್ನ ಭಕ್ತಿಯನ್ನು ಈ ಮಾಲಿಕೆಯಲ್ಲಿ ಅರ್ಪಿಸಿ ಮನಮೋಹಿನಿಯೇ ಮನಮಣಿ ಮನಮೋಹಿನಿಯೇ ಸರಸಿ
ಸಾವಿನ ಬಯಕೆಯ ಮಿಲನದಲ್ಲಿ ಮಿಡಿಯುವ ಮನಗಳು ಬೆರೆಸುತ್ತಲಿ ಸೌಂದರ್ಯದ ರಸ ಗಂಗೆಯ ತೆರದಿ ಬರುವುದೇ ತಡ, ಭಕ್ತಿ ಪಾಶವನ್ನೇ ನನ್ನ ಕೊರಳಲ್ಲಿ ಅರ್ಪಿಸಿದೆಯಾ? ಸ್ವಾಮಿ, ನಿಮ್ಮ ಭಕ್ತಿ ಮಾಲಿಕೆಯಲ್ಲಿ ನಾನೊಂದು ಕಿರುಮಣಿಯಾಗಿ ಧನ್ಯರಾಗಿ ಜೀವ ಭಾವ ಹರಿತು ಕರೆದು ಬಂದ
ಪ್ರೇಯಸಿ, ನಿನ್ನಿಚ್ಛೆ ಪರಿಪೂರ್ಣವಾಗಲಿ. ಅದೋ ನರದ ಮಹರ್ಷಿ. ಕಂಡೇ ನಲ ಕೇಶನ ಗೋವಿಂದನ, ಕಂಡೇ ನಲ ಸೌಭಾಗ್ಯವಸ್ತು ದೇವಿ. ನಾರದ, ಸಮಾಚಾರವೇನು? ಸಮಾಚಾರವನ್ನು ತರದೇಪ ಇರುವ ಪದ್ಧತಿಯನ್ನು ನಾರದರು ಇಟ್ಟುಕೊಂಡಿಲ್ಲ ಅಲ್ಲವೇ ಸ್ವಾಮಿ? ಹೌದು ದೇವಿ, ಕುಳಿತುಕೋ ನಾರದ. ಕುಳಿತುಕೊಳ್ಳುವುದು ಆಗಿರಲಿ ದೇವ. ವೈಕುಂಠದಲ್ಲಿ ಲೀಲಾ ಜಾಲವಾಗಿ ವಿಹರಿಸುತ್ತಿರುವ ನಿನಗೆ ಭಕ್ತರ ಆರ್ತಮರೆಯು ಕೇಳಲಿಲ್ಲವೇ ದೇವ? ವಿಶೇಷವೇನು ನಾರದ? ವಿಶೇಷವಿನ್ನೇನು, ಸ್ವರ್ಗಾಧೀಶನಾದ ಮಹೇಂದ್ರ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವ ಎಲ್ಲರೂ ಆ ದುರಾತ್ಮನ ಕೈಸರಿಯಾದರು. ಮುಂದೆ ಗತಿಯೇನು? ನಾರದ, ಇಂದ್ರ ಬ್ರಹ್ಮರು ಕೈಸರಿಯಾಗಲು ಕಾರಣ? ಕಾರಣವಿನ್ನೇನು, ಆ ಕಶ್ಯಪ ಬ್ರಹ್ಮನನ್ನು ಬಲ್ಲೆಯಷ್ಟೇ. ಬಲ್ಲೆ? ಆ ಕಶ್ಯಪ ಬ್ರಹ್ಮನಿಂದ ಇಂಥ ಅತ್ಯಾಚಾರ? ಇಲ್ಲ ಇಲ್ಲ ಇಲ್ಲ, ಕಶ್ಯಪ ಬ್ರಹ್ಮನ ಪುತ್ರ ನಿಕ್ಷಾದೇವಿಯ ಕುಮಾರ ಪರಬ್ರಹ್ಮರಿಂದ ಅಮೋಘ ವರಗಳನ್ನು ಪಡೆದು ಲೋಕ ಕಂಟಕನಾಗಿ ಮೆರೆಯುತ್ತಿರುವನು. ಆ ರಕ್ತ ವಿಜಾಸುರನ ಅವಳಿಯಿಂದ ಸುರದಿಕ್ಪಾಲಕರೆಲ್ಲರೂ ಸರಿಯಾದದ್ದಲ್ಲದೆ
ಸತ್ಯ ಸ್ವರ್ಗ ಲೋಕಗಳೆಲ್ಲವೂ ಅವನ ಅಧೀನವಾಗಿ ಸುರದಿಕ್ಪಾಲಕರು ಚಿಂತಿಸಿ ಅರಣ್ಯಗತರಾದರು. ದುರಾತ್ಮರಾದ ದಾನವರ ಇಚ್ಛೆಯಂತೆ ವರಗಳಂತು ಆ ನೀಚರ ಬಂಧನದಲ್ಲಿರಬೇಕಾಯಿತು. ಇದಕ್ಕೆ ನಿಮ್ಮ ಮುಂದಿನ ಆಲೋಚನೆ ಸ್ವಾಮಿ. ಲಕ್ಷ್ಮಿ, ನಾನೇನು ಮಾಡುವುದಕ್ಕೂ ತಿಳಿಯದಂತಾಗಿದೆ. ಇದೆಲ್ಲವೂ ಆ ಪರಶಿವನವರ ಪ್ರಧಾನದ ಮಹಿಮೆ. ದೇವಾದಿದೇವ ಭಕ್ತವತ್ಸಲನಾದ ನೀನು ಹೀಗೆ ಆಲೋಚಿಸಿವೆಂದು ನಾನು ಎನಿಸಿರಲಿಲ್ಲ. ಸತ್ಯ ಸ್ವರ್ಗ ಲೋಕಗಳನ್ನು ಜಯಿಸಿದ ರಕ್ತಬೀಜಾಸುರನಿಗ ಕೈಲಾಸಕ್ಕೂ ದಾಳಿಯನ್ನಿಟ್ಟು ಕೈಲಾಸಾಧಿಪತಿಯಾದ ಆ ಶಂಕರನನ್ನು ಬಂಧಿಸುವಲ್ಲಿ ಯಾವ ಸಂಶಯವಿಲ್ಲ. ಜಾಗೃತಿಯಾಗಿ ಇದಕ್ಕೊಂದು ಪ್ರತೀಕಾರವನ್ನು ಆಲೋಚಿಸು. ಏನೆಂದೆ? ಆ ರಕ್ತಬೀಜಾಸುರನು ಕೈಲಾಸಕ್ಕೂ ದಾಳಿ ಇಟ್ಟಿರುವ? ಹೌದು ದೇವ, ಹೌದು ನಾರಾಯಣ. ರಕ್ತಬೀಜ ಜಾಗೃತಿಯಾಗಿ ಇದಕ್ಕೊಂದು ತಂತ್ರವನ್ನು ನಿರ್ಮಿಸಲೇಬೇಕು, ಇಲ್ಲವಾದರೆ ಸರ್ವನಾಶ. ನರದ ಕೇಳು, ಆ ರಕ್ತಬೀಜಾಸುರನೇನಾದರೂ ಸಾಮಾನ್ಯ ವೀರನೆಂದು ಭಾವಿಸಿದೆ, ಅವನಲ್ಲಿ ನನ್ನ ತಂತ್ರವೇನು ನಡೆಯಲಾರದು. ನಾನು ಕೂಡ ಲಕ್ಷ್ಮಿ ಸಮೇತನಾಗಿ ಕ್ಷೀರಸಾಗರಕ್ಕೆ ಹೋಗಿ ವಟಪತ್ರ ಸೇನನಾಗಿ. ಆಯಿತು ನಾರಾಯಣ, ನಿನ್ನ ಕಪಟ ನಾಟಕವನ್ನು ನಾನೇನು ಅರಿಯದವನಲ್ಲ. ಈ ಸಂಶಯವನ್ನು ಬಿಟ್ಟು ಮುಂದಿನ ಸಂವಿಧಾನಕ್ಕೆ ಮಾರ್ಗದರ್ಶಕನಾಗು ಮಾಧವ. ನಾರದ, ನನ್ನೊಬ್ಬನನ್ನು ಆ ದೈತ್ಯನ ಬಾಯಿಗೆ ಬಲಿ ಇಟ್ಟರೆ ನಿನ್ನ ಹೆಗ್ಗೋ ಹಿಮ್ಮಡಿ ಆಗುವುದಲ್ಲ. ಪರಮಾತ್ಮ, ಪೃಥ್ವಿಯ ಪಾಪ ಭಾರವನ್ನು ಇಳಿಸುವುದಕ್ಕಾಗಿ ಉದಯಿಸಿರುವ ನಿನ್ನ ಸಂಶಯವನ್ನು ನಾನು ನಂಬಲಾರೆ. ಇದು ಉಸಿನಿಗೆ ಹುಡುಗಾಟವಲ್ಲ ನಾರದ, ಕೇಳು. ಆ ದೈತ್ಯ ಸಿಂಹನ ಎದುರಿನಲ್ಲಿ ನಿಂತು ಹೋರಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಅವನ ಅಸ್ತ್ರಗಳ ಜನತ್ಕಾರ ಶಸ್ತ್ರಗಳ ಟ್ಯಾಂಕರದಿಂದ ಜಗತ್ತೇ ಕಂಪಿಸಿದ್ರಲ್ಲಾರದು. ಆ ದೃಶ್ಯವು ನಿನ್ನ ಕಣ್ಣಿಗೆ ಕಾಣದಿರದು. ನೀನಿನ್ನು ಹೊರಡು, ಸಮಯ ಬಂದಾಗ ನಾನು ನನ್ನೆಲ್ಲವನ್ನೂ ಆಲೋಚಿಸಬೇಕು. ಲಕ್ಷ್ಮಿ, ನಡೆ ಹೋಗುವ. ಸಾಮಾನ್ಯ ದಾನವರಿಗೆ ಜಗದ್ರಕ್ಷಕನಾದ ನೀವು ಎದುರುವುದೆಂದರೆ ಇದೇನು ಪರಿಹಾಸ್ಯ? ದೇವಿ, ನಿನಗವನ ವಿಚಾರ ತಿಳಿಯದು. ಅವನ ಹೃದಯದಿಂದ ಒಂದೊಂದು ರಕ್ತವು ಭೂಮಿಗೆ ಬಿದ್ದಿತ್ತೆಂದರೆ ಅವನಂತಹ ದೈತ್ಯರು ಕೋಟ್ಯಾನ ಕೋಟಿಗಳು ಉದ್ಭವಿಸುವರು. ಅದಕ್ಕಾಗಿ ಮುಂದಿನ ಪರಿಣಾಮವೇನಿದೆಯೋ ಆಲಸ್ಯ ಬೇಡ, ನಡೆ ಹೋಗುವ. ಬರದಿಂದ ಬರುತ್ತೀಯ
ಹೋಗು. ದೇವಗಂಗೆ ಸ್ನಾನದಿಂದ ಸಕಲ ಪಾಪಗಳು ಪರಿಹಾರವಾಗುವಂತೆ ಸಮಯ ಬಂದಲ್ಲಿ ಸುರದಿಕ್ಪಾಲಕರನ್ನು ಮರೆಯದಿರು ಮುರವೈರಿ. ಇದೇ ನನ್ನ ಕೊನೆಯ ಸಂದೇಶ. ನಾನಿನ್ನು ಕೈಲಾಸಕ್ಕೆ ಹೋಗಿ ರಕ್ತವಿಜಾಸುರನ ದಿಗ್ವಿಜಯ ಸೂಚನೆಯನ್ನು ವಿವರಿಸಿ ಆ ಮಹಾದೇವನನ್ನು ಎಚ್ಚರಿಸುವೆನು. ನನಗೆ ಪರಮ ಭಕ್ತರು ನನ್ನಂತರಾತ್ಮರು ನನ್ನ ಆತ್ಮ ಭಕ್ತರು ಅಗಣಿತ ತಪ ಬೆಸಗಿ ನನ್ನ ಕಾಣ ಭಯಪರು ಜಗದ ಭಕ್ತರೆಲ್ಲ ನನಗೆ ಪರಮ ಭಕ್ತರು ನನ್ನಂತರಾತ್ಮರು ನನ್ನ ಆತ್ಮ ಭಕ್ತರು ಅಗಣಿತ ತಪ ಮೆಸಗಿ ನನ್ನ ಕಾಣ ಭಯಪರು ಸತ್ಯ ಧರ್ಮಕ್ಕಾಗಿ ಜಗವ ಪಾಲಿಸಿರುವೆನ ನಿತ್ಯ ನಿಯಮದಂತೆ ವರವ ಕರುಣಿಸಿರುವೆನ ಧರ್ಮಕ್ಕಾಗಿ ಜಗವ ಪಾಲಿಸಿರುವೆನ ನಿತ್ಯ ನಿಯಮದಂತೆ ವರವ ಕರುಣಿಸಿರುವೆನ ಇಂದು ನನ್ನನು ಬಿಡದೆ ಭಜಿಸುವ ಇಂದು ನನ್ನನು ಬಿಡದೆ ಭಜಿಸುವ ಭಕ್ತಗಿಂತು ವರವ ನಿಂತು ಕರುಣಿಸಿರುವೆನ ವರವನಿತ್ತು ಕರುಣಿಸಿರುವೆನ ಜಗದ ಭಕ್ತರೆಲ್ಲ ನನಗೆ ಪರಮ ಭಕ್ತರು ನನ್ನಂತರಾತ್ಮರು ನನ್ನ ಆತ್ಮ ಭಕ್ತರು ಅಗಣಿತ ತಮ ಮೆಸಗಿ ನನ್ನ ಕಾಣ ಭಯಪರು ಪಾರ್ವತೀಶನೇ ಪಾರ್ವತೀಶನೆ ಪಾಪ ವಿದೂರನೆ ಕೊರೆಯೋ ಹರನೆ ಪಾಲನೆ
ಹರ ಶಂಕರ ಪರಿಪರು ಧಾರ ಶಂಕರ ಪರಿಪರು ಧಾರ ಕೊರೆ ಗಿರಿಜಾ ರಮಣ ಹೋ ಕೈಲಾಸಾದಿಪ ಶಂಕರ ಕಾಪಾಡು ಕಾಪಾಡು ಏನು ಬ್ರಹ್ಮಪುತ್ರ ಈ ರೀತಿ ಆತುರದಿಂದ ಬರಲು ಕಾರಣ ಕಾರಣ ನೀನು ದೇವ ಸ್ವರ್ಗವು ಸುರರಿಗೆ ನರಕಪ್ರಯವಾಯಿತು ಅಮರಾವತಿಯು ಆ ಧನುಜನ ವಶವಾಯಿತು ಅನಾಥರಾದ ಅಷ್ಟದಿಕ್ಪಾಲಕರು ಅರಣ್ಯಗತರಾದರು ಮುಂದಿನ ಆಲೋಚನೆ ಏನು ಅಮರಾವತಿಯು ಅಸುರರ ಪಾಲಾಗಲು ಕಾರಣವೇನು ಅಷ್ಟದಿಕ್ಪಾಲಕರು ಸೆರೆಯಲ್ಲಿರಲು ಕಾರಣವೇನು ವಿವರವಾಗಿ ತಿಳಿಸು ನಾರದ ತಿಳಿಸಲು ಸಮಯವಿಲ್ಲ ಶಂಕರ ಆ ರಕ್ತಬೀಜಾಸುರನ ಪ್ರಚಂಡತನದಿಂದ ಇಂದ್ರಬ್ರಹ್ಮರೆಲ್ಲರೂ ಕೈಸರಿಯಾದದ್ದಲ್ಲದೆ ಅನಾಥರಾದ ಸುರದಿಕ್ಪಾಲಕರು ಚಿಂತಿಸಿ ಅರಣ್ಯಗತರಾದರು ಅವನ ಪ್ರಜ್ವಲದ ಅಗ್ನಿಯನ್ನು ಆರಿಸಲು ಅರಣ್ಯಡಿಗೆ ಓಡಿ ಬಂದ ತ್ರಿಶುರಾಧರ ಆ ರಕ್ತಬೀಜಾಸುರನ ಸಿಡಿಲಿನ ಧ್ವನಿಯನ್ನು ನಾನಿನ್ನು ಬರುತ್ತೇನೆ ಮಹಾದೇವ ಮಹಾದೇವ ಶಂಕರ ನಮಸ್ಕರಿಸುವೆನು ರಕ್ತಬೀಜಾಸುರ ನಿನಗೆ ಕುಶಲವೇ ಇದೇನು ಈ ರೀತಿ ಸೈನ್ಯ ಸಮೇತನಾಗಿ ಕೈಲಾಸಕ್ಕೆ ಬರಲು ಕಾರಣ ಕಾರಣವಿನ್ನೇನು ಮಹಾದೇವ ಅಮರ ಪದವಿ ಅಹಂಭಾವದಿಂದಿದ್ದ ಅಮರಾಧಿಪನನ್ನು ಸೃಷ್ಟಿ ಕಾರ್ಯ ಸಕ್ತನಾದ ಬ್ರಹ್ಮದೇವನನ್ನು ಬಂಧನದಲ್ಲಿಟ್ಟು ಬ್ರಹ್ಮಾಂಡ ನಾಯಕನಾದೆ ಈಗ ನಿನ್ನ ಕೈಲಾಸವನ್ನು ಮುಚ್ಚಿ ಸಕಲ ಚರಾಚರಕ್ಕೆ ಒಡೆಯ ನೆನೆಸಲು ದಯ ಮಾಡಿಸಿರುವೆನು ಏನಿದು ರಕ್ತಬೀಜಾಸುರ ಸಂಪೂರ್ಣ ವರಶೀಲನಾದನೆಂದು ದೇವತರಲ್ಲಿ ವೈರಿಯಾಗಿ ದ್ರೋಹ ಲೇಪನವನ್ನು ತೇಜವತಿಯ ರಕ್ತಸಿಂಹಾಸನಕ್ಕೆ ಲೇಪಿಸದಿರು ಆಶೆಗೆ ಅವಕಾಶ ಕೊಟ್ಟು ನಾಶವಾಗದಿರು ವರವನ್ನು ಕರುಣಿಸಿದ ಕರುಣಾಕರನೆಂದು ಇದುವರೆಗೂ ನಿನ್ನನ್ನು ಕ್ಷಮಿಸಿದ್ದಾಯಿತು ಏನು ನಿನ್ನಂತ ಭಿಕ್ಷುಕನ ಬಡಬಡಿಕೆಗೆ ಈ ಭೂಚಕ್ರೇಶ್ವರನ ಬೇರಿಯು ಏಧರಲಾರದು ಅದೇ ಭೂಚಕ್ರೇಶ್ವರನ ಕಂಠನಾಳವನ್ನು ಕತ್ತರಿಸಿ ಚುಮ್ಮುವ ದಿವ್ಯ ಶಕ್ತಿ ಹೊಂದಿದೆ ಈ ದೇವತರ ಬೆಂಬಲವಾಗಿ ಸಾಕು ಮಾಡು ನಿನ್ನ ಪೊಳ್ಳು ಹಂಕಾರದ ಜಯಂಕಾರವನ್ನು ಈ ರಣಭಯಂಕರ ರಕ್ತ ಬೀಜನ ಹಾರ್ಪಟಕ್ಕೆ ಈ ಕೈಲಾಸವು ಛಿದ್ರೀಕರಿಸಲ್ಪಡಬೇಕಾಗಿತ್ತು ಎಚ್ಚರದಿಂದ ಹುಚ್ಚರಿಸಿ ಏ ಬೇಡ ನಿನ್ನ ಕೈಲಾಸವನ್ನು ಜಲಕ್ಕೂ ಅಗ್ನಿಗೂ ಸ್ನೇಹವಾದಿತೆ ಈ ವಿಶ್ವ ಲೀಲಾರಂಗದಲ್ಲಿ ಕರ್ಮವನ್ನು ನಿರ್ಮಿಸಿ ನೋಡಲು ಅಪೇಕ್ಷಿತ ನಿನ್ನ ನಾಲಿಗೆಯು ಚಡಪಡಿಸುತ್ತಿರುವುದು ಸಹನೆ ಇಲ್ಲದ ನಿನ್ನಂಥವನನ್ನು ನೋಡಿದ್ದಾಯಿತು ಇನ್ನು ನಿನ್ನ ಆಜ್ಞೆ ಏನು ನನ್ನ ಆಜ್ಞೆ ನನ್ನ ಆಜ್ಞೆ ಇನ್ನೇನು ಮಹೇಶ ನನ್ನ ಸೆರೆಮನೆಯಲ್ಲಿರುವುದೇ ಮಹದಾಜ್ಞೆ ಆಗಲಿ ವಿದ್ಯಾ ಸಂಕಲ್ಪಕ್ಕೆ ಅಡ್ಡಿ ನಡೆಯ ಹೋಗೋಣ ಶಂಕರ ನೀನು ನನಗೆ ವರವನ್ನು ಕರುಣಿಸಿದ ಕರುಣಾಕರನಲ್ಲವೇ ಹಾಗಾದ್ರೆ ನೀನೇ ನನ್ನ ನಿಜವಾದ ಭಕ್ತ ಭಕ್ತನೆಂಬ ಮಾತಂತಿರಲಿ ನಿನ್ನನ್ನು ಮಾತ್ರ ಇಂದ್ರ ಬೊಮ್ಮರಂತೆ ಸೆರೆಮನೆಯಡಿಲಿಡಿಸಲಾರೆನು ನೀನು ನನ್ನ ಸೆರೆಮನೆಯ ದ್ವಾರಪಾಲಕನಾಗಿರಬೇಕು ನಿನ್ನ ಇಚ್ಛೆಯಂತೆ ಆಗಲಿ ಸರಿ ಸಚಿವ ಪ್ರಭು ಈ ಮಹೇಶನನ್ನು ಬಂಧಿಸಿ ತೆಗೆದುಕೊಂಡು ಹೋಗಿ ನಮ್ಮ ತೇಜಾವತಿ ಸೆರೆಮನೆಯ ದ್ವಾರಪಾಲಕನಾಗಿ ಕಾರ್ಯನಿರ್ವಹಿಸುವಂತೆ ಸೇನಾಧೀಶನಿಗೆ ಆಜ್ಞಾಪಿಸು ಶಂಕರ ಹೊರಡು ಸಚಿವ ಪ್ರಭು ಸ್ವರ್ಗ ಬ್ರಹ್ಮಲೋಕ ಕೈಲಾಸವನ್ನು ಸಹಿಸಿದಂಥಾಯಿತು ಏನ್ ನೋಡದಿರುವುದು ಹಾ ವೈಕುಂಠ
ಹೊಡೆರಥವನ್ನು ಕಬಡ್ಡಿ ಮಾಡುವನಿರುವ ವೈಕುಂಠಕ್ಕೆ. ಮಹಾರಾಜ, ಆ ಮಹಾರಾಜ ಸಾಮಾನ್ಯರಾದ ಅರ ಬ್ರಹ್ಮ ಇಂದ್ರಾದಿಗಳನ್ನು ಜಯಿಸಿದಂತೆ ಆ ವೈಕುಂಠವಾಸಿಯಾದ ನಾರಾಯಣನನ್ನು ಬಂಧಿಸುವುದು ಸಾಮಾನ್ಯವೆಂದರಿತೆ. ಏನು ಏನಂದ ವಿತರಣ! ಈ ರಕ್ತ ಬೀಜನು ಕಾಳಕ್ಕೆಂದು ಕಾಲ್ ತೆಗೆದನೆಂದರೆ ಸೂರ್ಯ ಚಂದ್ರಾದಿಗಳು ನಿಶ್ರೇಷ್ಠಿತರಾಗುವರು. ಪ್ರಳಯ ಕಾಲದ ಪ್ರಚಂಡ ಪ್ರತಾಪಿ ಈ ರಣಭಯಂಕರನ ಅದ್ಭುತ ಹಾರ್ಭಟಕ್ಕೆ 14 ಲೋಕಗಳು ತತ್ತರಿಸಿ ತಲೆಗಳಾಗಬೇಕಾಗಿತ್ತು. ಕ್ಷಣಾರ್ಧದಲ್ಲಿ ಆ ಕಪಟಿ ಮಾಧವನನ್ನು ಬಂಧಿಸಿ ತೆಗೆದುಕೊಂಡು ಬರುವನು. ಚಕ್ರೇಶ ನೆನ್ಗೈಸಿ ನೆರವ ರಕ್ತದ ಚಕ್ರ ಪೌಂಡ್ಯಕ್ಕೆ ಸರಿಯಲ್ಲ ಹಿಡುವೆ. ಚಕ್ರೇಶ ನೆನ್ಗೈಸಿ ನೆರವ ರಕ್ತದ ಚಕ್ರ ಪೌಂಡ್ಯಕ್ಕೆ ಸರಿಯಲ್ಲ ಹಿಡುವೆ. ರಕ್ತಬೀಜಾಸುರನ ಹಾವಳಿಯು ಧರಣಿಯ ಧೂಳಿಯು ಆಕಾಶವನ್ನೇ ಆವರಿಸುವಂತೆ ಸುರದಿಕ್ಪಾಲಕರು ಎಂತಹ ಕಷ್ಟವನ್ನು ತಂದೊಡ್ಡಿತು. ಭಕ್ತನೆಂದು ನೀಡಿದ ವರವು ದಿಕ್ಕೇ ತೋರದಂತೆ ಮಾಡಿತು. ಮುಂದೇನು ಗತಿ? ಶಂಕರ, ಮಾನವನ ಅನೀತಿ ಅತ್ಯಾಚಾರಗಳು ಅತಿಯಾದಂತಲ್ಲ ಧರ್ಮ ಕೀರ್ತಿಯು ಕುಸಿದು ಅಧರ್ಮವ ಪ್ರಜ್ವಲಿಸುವುದು ಪ್ರಕೃತಿಯ ನಿಯಮವಲ್ಲವೇ? ನೀನಿತ್ತ ವರದಿಂದ ಎಷ್ಟು ಜನ ನಿರಪರಾಧಿಗಳು ಅದೆಷ್ಟು ಕಷ್ಟವನ್ನು ಅನುಭವಿಸಬೇಕೋ ಆ ದುರುಳ ರುದ್ರಾಸುರನಿಂದ. ಬ್ರಹ್ಮದೇವ, ಜೀವನದ ಕಷ್ಟದಲ್ಲಿ ಅನೇಕ ಎಡರು ತೊಡರುಗಳು ಬರುವುದುಂಟು. ಅವುಗಳಿಗೆ ಹೆದರಿ ಅಧೀರರಾಗಬಾರದು. ಪರಮ ಜ್ಞಾನಿಗಳು ವಿವೇಕಶಾಲಿಗಳು ಆದ ನೀವೇನು ಅಜ್ಞಾನರಿ. ಆದದ್ದಾಯಿತು, ಮುಂದಿನ ಯೋಚನೆ ಎಂಬುದು ಆಲೋಚಿಸ. ಇಂದ್ರ ಬ್ರಹ್ಮರೇ, ನಾನಿತ್ತ ವರಪ್ರಧಾನವು ಇಡೀ ಸುರದಿಕ್ ಪಾಲಕರನ್ನೇ ಕಾಡ್ಕಿಚ್ಚಿನಲ್ಲಿ ನೂಕಿದಂತಾಯಿತು. ಇಂದು ಸುದೇವ ಸೂರ್ಯನು ಉದಯವಾಗಿ ಕಷ್ಟ ಕಾರ್ಪುಣ್ಯಗಳ ಕಡಲನ್ನು ದಾಟಿ ಸೌಖ್ಯದ ದಡದೊಂದಿಗೆ ಸೇರುವವೋ ಅದೇ ಹರಿಯದಾಗಿದೆ. ನಾರಾಯಣ ನಾರಾಯಣ ನಾರಾಯಣನ ಶಬ್ದವನ್ನೆಲ್ಲಿ ಉಚ್ಚರಿಸದಿರು. ಸಂಕಟ ಸಮುದ್ರದಲ್ಲಿರುವ ನಮ್ಮನ್ನು ನೋಡಲು ನೀನೇಕೆ ಬಂದೆ? ಹರಬ್ರಹ್ಮ ಇಂದ್ರರೇ, ಅಜಾತ ಶತ್ರುವೆನಿಸಿದ ರಕ್ತ ಬೀಜಾಸುರನಿಗೆ ವರಗಳನ್ನಿತ್ತು, ಈಗ ವ್ಯಸನ ಪಟ್ಟಲ್ಲಿ ಅವನ ವಿಷಯ ಪ್ರಯೋಜನವೇನು? ಇರಲಿ, ಮುಂದಿನ ವಿಚಾರವೇನು? ಬ್ರಹ್ಮಪುತ್ರ, ನಮ್ಮ ಯೋಚನೆಗಳೆಲ್ಲ ಮುಗಿದು ಸಂಕುಚಿತರಾಗಿವೆ. ಆ ದುರುಳ ರುದ್ರಾಸುರನ ಸೆರೆಯಲ್ಲಿ ಜಪ ತಪ ನಿಯಮ ನಿಷ್ಠೆಗಳೆಲ್ಲವನ್ನು ಮರೆತು ಕೈಕಟ್ಟಿ ಕುಳಿತಂತಾಯಿತು. ನಮ್ಮ ದುರಾವಸ್ಥೆಯನ್ನು ನೋಡಿ ಸಕಲ ಚರಾಚರ ಭುವನವೇ ಕುಲಕುಲನೆ ನಗುವಂತಾಗಿದೆ. ನಾರದರಿ, ನಮ್ಮನ್ನೇಕೆ ನೋಡಲು ಬಂದಿರುವಿರಿ? ಅರಿಯದ ವರವನ್ನಿತ್ತ ಪರಮೇಶ್ವರನ ಅಪರಾಧವು ಅಕ್ಷಮ್ಯವಾಗಿದ್ದು ಸಹಜ. ವಿಷ ಬೀಜವನ್ನು ಬಿತ್ತಿ ಅಮೃತ ಫಲವನ್ನು ಆಶಿಸಿದರೆ ದೊರೆಯುವುದು ಸಾಧ್ಯವೇ? ಅದರಲ್ಲಿ ನಮ್ಮಗಳ ಬಿಡುಗಡೆಗೆ ಉಪಾಯವೇನು? ಶಚಿಪತಿ, ಈ ವಿಷಯದಲ್ಲಿ ನಾನು ಮಾಡುತ್ತಿರುವ ಕಾರ್ಯವು ಕಾರ್ಯಗತವಾಯಿತೋ ಇಲ್ಲವೋ ಎಂದು ಬಹುವಾಗಿ ಆಲೋಚಿಸುತ್ತಿರುವೆನು. ಆದರೆ ಈ ಸಮಯದಲ್ಲಿ ಆ ಶ್ರೀಮಾನ್ ನಾರಾಯಣನಿದ್ದರೆ. ಹೌದು ನಾರದ, ನಮ್ಮ ಈ ಬಂಧನ ವಿಚಾರವನ್ನು ಆ ನಾರಾಯಣಿಗೆ ತಿಳಿಸಬಾರದೆ? ಕೇಳಿ, ಈ ವಿಚಾರವನ್ನು ನೀವು ನನಗೆ ಪಾಠ ಕಲಿಸಬೇಕೇ? ಕೇಳಿ, ಆ ರಕ್ತ ಬೀಜಾಸುರನ ರೌದ್ರಾವೇಶಕ್ಕೆ ಆ ನಾರಾಯಣನು ಕೂಡ ಲಕ್ಷ್ಮೀ ಸಮೇತನಾಗಿ ಹೋಗಿ. ನಾರದ, ನಾರಾಯಣನೇಕೆ ತಲೆ ತಪ್ಪಿಸಿಕೊಂಡಿರುವನು? ಸುರದಿಕ್ಪಾಲಕರ ಬಂಧು ಎನಿಸಿದ ಆ ಲಕ್ಷ್ಮೀಪತಿಗೆ ಧ್ರುವ ರಕ್ತ ಬೀಜಾಸುರನ ಅಂಜಿಕೆಯೇ? ಆ ನಾರಾಯಣನೂ ಕೂಡ ನಮ್ಮೆಲ್ಲರನ್ನು ಮರೆತು ಕೈಬಿಟ್ಟನೆಂದ ಮೇಲೆ ಮುಂದೆ ನಮ್ಮಗಳ ಗತಿಯೇನು? ಕೇಳಿ, ಆ ರಕ್ತ ಬೀಜಾಸುರನು ವೈಕುಂಠಕ್ಕೆ ದಾಳಿ ಇಡುವುದನ್ನು ಅರಿತ ಮಾಧವನು ಸುರದಿಕ್ಪಾಲಕರ ಹಿತವನ್ನು ಮನದಲ್ಲೇ ನೆನೆದು ಹರಬ್ರಹ್ಮರಿತ್ತ ವರಗಳನ್ನು ನಿಂದಿಸಿ ಆ ದಾನವ ಪಟೋಟಪಕ್ಕೆ ಹೆದರಿ ಲಕ್ಷ್ಮೀ ಸಮೇತನಾಗಿ ಕ್ಷೀರಸಾಗರಕ್ಕೆ ಹೋಗಿ ವಡಪತ್ರ ಸೇನಾಗಿರುವನು. ಆಯಿತು,
ಆರ್ಥ ರಕ್ಷಕನಾದ ನಾರಾಯಣನೇ ರಕ್ತಬೀಜನಿಗೆ ಅಂದಿದ್ದರೆ ಲೋಕತಯದಲ್ಲಿ ನಮ್ಮನ್ನ ರಕ್ಷಿಸಬೇಕು. ಹರಬ್ರಹ್ಮ ಸ್ವರದಿಕ್ ಪಾಲಕರೆಲ್ಲರನ್ನು ಅನಾಥರನ್ನಾಗಿ ಮಾಡಿ ತನ್ನ ಆತ್ಮ ರಕ್ಷೆಗಾಗಿ ಕ್ಷೀರಸಾಗರವನ್ನು ಸೇರಿದೀಯ ದೇವ. ಸ್ವರದಿಕ್ ಪಾಲಕರಿಕೊಂಡು ನಮಗೊಂದು ಗತಿಯನ್ನು ತೋರಿಸು. ಮುಂದೆ ನಮಗಳ ಗತಿಯೇನು? ಪಾಪ ಪಾಪ ವರಗಳನ್ನೆತ್ತಿರೋ ಇವನು ನಿಮಗಿದು ಅರಿವಾಗಲಿಲ್ಲವೇನು? ನಾರದ, ಆಗಿ ಹೋಗಿರುವ ಕಾರ್ಯಕ್ಕೆ ಮರುಗಿ ಮಾಡುವುದೇನಿದೆ? ಆ ದುಷ್ಟನ ಸೆರೆಯಲ್ಲಿ ಜಪ ತಪ ನಿಯಮ ನಿಷ್ಠೆಗಳೆಲ್ಲವನ್ನು ಮರೆತು ಕೈಕಟ್ಟಿ ಕುಳಿತಂತಾಯಿತು. ನಾರದ, ನೀನಾದರೂ ಇದಕ್ಕೊಂದು ತಂತ್ರವನ್ನು ಹುಡುಕಬಾರದೆ? ದೇವಸುರರೇ, ನೀವೆಷ್ಟು ಆಲೋಚಿಸಿದರೂ ಈಗ ಪ್ರಯೋಜನ ಇಲ್ಲ. ನೋಡಿ, ಈಗ ಸರಿರಾತ್ರಿಯ ಸಮಯ, ಕಾವಲುಗಾರರೆಲ್ಲರೂ ಮೈಮರೆತು ಮಲಗಿರುವರು. ಇದು ಇಲ್ಲಿ ನೋಡಿ, ನಿದ್ರೆಯಲ್ಲಿರುವ ಓವರ್ ಕಾಲದ ಕಾವಲುಗಾರನಿಂದ ಬೀಗದ ಕೈಯೊಂದನ್ನು ಅಪಹರಿಸಿದ್ದೇನೆ. ಜಾಗ್ರತೆಯಾಗಿ ಹೊರಡಿ, ಆಲಸ್ಯವಾದಲ್ಲಿ ನಾನು ನಿಮ್ಮನ್ನು ಸೆರೆಯಲ್ಲಿ ನಡಬೇಕಾಗಿ. ನಡೆಯೋ